हाई फ्रेंड्स एलू नमस्कार वेलकम बैक टू माय चैनल निर्मला कन्नड़ा लॉग्स फ्रेंड्स इवत दीपावली हब्बद स्वच्छते एरने दिन अंत हेळबहुदु निन्ने एल्ला जीडी होरकोंडु ಮನೆಯೆಲ್ಲ ತೊಳ್ಕೊಂಡಿದ್ದೆ ಬಟ್ ಇವತ್ತೆಲ್ಲ ಪಾತ್ರೆಗಳನ್ನು ಅಂದರೆ ಬಾಂಡೆ ಸಾಮಾನುಗಳನ್ನು ತಿಕ್ಕೊಂಡು ತೊಳಿಬೇಕಂತ ಅಂದ್ಕೊಂಡಿದ್ದೀನಿ ದಿನ ಒಂದೊಂದಾಗಿ ಮಾಡ್ಕೋತಾ ಹೋದ್ರೆ ನನಗೂ ಹೆವಿ ಅನ್ಸಂಗಿಲ್ಲ ಎಲ್ಲದೂ ಒಂದೇ ದಿನ ಮಾಡಿಬಿಟ್ರೆ ಟೈರ್ಡ್ ಆಗುತ್ತಾ ನಾನು ಒಬ್ಬಳೇ ಇದ್ದೀನಿ ಅಂದ್ಕೊಂಡು ದಿನ ಒಂದೊಂದಾಗಿ ಸ್ವಚ್ಛ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿರಿ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂತ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಈಗಿನ 10 ಓ ಕ್ಲಾಕ್ ಆಗಿದೆ ಟೈಮು ನೋಡ್ರಿ 10 ಓ ಕ್ಲಾಕ್ ಇದೆಲ್ಲ ಟೈಮು ಈಗೆಲ್ಲ ನಿನ್ನೆಲ್ಲ ಜೇಡಿ ಹೊಡ್ಕೊಂಡೆ ಮನೆ ಎಲ್ಲ ಸ್ವಚ್ಛ ಆಗೈತಿ ಸೋ ಈಗ ಬಾಂಡೆ ತಿಕ್ಕೋಮಂತ ಬನ್ನಿ ಸ್ನೇಹಿತರೆ ಅಡಿಗೆ ಮನೆ ನೋಡುವಂಗಿಲ್ಲ ಯಾಕಂದ್ರೆ ಅಷ್ಟು ಸಾಮಾನು ತಿಕ್ಕಬೇಕಾಗಿತಿ ಅದು ಅಷ್ಟು ನಿನ್ನೆ ಜಿಡಿ ಅಷ್ಟ ಹೊಡ್ಕೊಂಡೆ ಅದು ಬಿಟ್ರೆ ಮತ್ತೇನು ಮಾಡಿಲ್ಲ ಅಲ್ಲಿ ಕಾಣಿಸುತ್ತಲ್ಲ ಸ್ನೇಹಿತರೆ ಪೇಂಟ್ ಹೋಗಿದ್ದು ಮೊದಲೇ ನಾವು ಬರೋಕ್ಕಿಂತ ಮುಂಚೆನೇ ಒಬ್ಬರು ಬ್ಲೂ ಕಲರ್ ಹಚ್ಚಿಕೊಂಡಿದ್ರು ಅಂತ ಮತ್ತು ನಮ್ಮ ಮನೆಯವರು ಬಾದಾಮಿ ಕಲರ್ ಡಿಸ್ಟಂಪರ್ ಹಚ್ಚ್ಯಾರ ಈ ಮನೆಗೆ ಬರಬೇಕಾದ್ರೆ ಸೊ ಹಾಗಾಗಿ ಅದು ಮಳೆ ಬಂದು ಬಂದು ಸ್ವಲ್ಪ ಗಾಡಿ ಹಸಿ ಆಗ್ತಿತ್ತು ಫಸ್ಟ್ ಟೈಮು ನಾವು ಮತ್ತೆ ಎಲ್ಲ ರಿಪೇರಿ ಮಾಡಿಸಿದ್ವಿ ಮಳೆಗಿನ ಆವಾಗ ಆವಾಗಲಿಂದ ನೀರು ಹಿಡಿಯೋದು ಬಿಟ್ಟೈತದು ಈಗ ಅದು ಮೊದಲು ನೀರು ನಿಂತಿತ್ತಲ್ಲ ಹಿಡಿದಿತ್ತಲ್ಲ ಸ್ನೇಹಿತರೆ ಗಾಡಿ ಆವಾಗೆಲ್ಲ ಪದ್ರ ಪದ್ರ ಬಿಚ್ಚಿಕೊಂಡು ಹೋಗ್ಯತ್ ನೋಡ್ರಿ ನೀವು ನೋಡ್ತಾ ಇರ್ಬೋದಲ್ಲ ಇದಕ್ಕೆ ಹಬ್ಬಕ್ಕೆ ಪೇಂಟ್ ಮಾಡಿಸ್ಬೇಕಂತಂದ್ವಿ ಬಟ್ ಪೇಂಟ್ನವರು ಸಿಗಲಿಲ್ಲ ನಮ್ಮ ಮನೆಯವರ ಆಫೀಸ್ನಿಂದ ಕಳಿಸ್ಲಿಲ್ಲ ಸೊ ಹಾಗಾಗಿ ಇನ್ನೊಂದು ಹಬ್ಬ ಮುಗಿದ ಮೇಲೆ ಕಳಿಸ್ತೀವಿ ಭಾಳ ಕ್ಯೂ ಅದಾವು ಪೇಂಟ್ ಮಾಡೋದ್ರಾಗ ಮನೆ ಅಂತಂದ್ರೆ ಸೊ ಹಾಗಾಗಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಕ್ಲೀನ್ ಮಾಡ್ಕೊಂಡಿವಿ ನಾವೇನು ಮನೆ ಲಕ್ಷ್ಮೀ ಪೂಜೆ ಮಾಡೋಂಗಿಲ್ಲಲ್ಲ ಅಂತ ಅಂದ್ಕೊಂಡು ನಾವು ಅಷ್ಟಕ್ಕೆ ಬಿಟ್ಟಿವಿ ರೀ ಬನ್ನಿರಿ ಇವನ್ನೆಲ್ಲ ತೆಗಿಬೇಕೀಗ ತೆಗೆದು ಕಾಸು ಸ್ವಚ್ಛಗೆ ತಿಕ್ಕಿ ಒರೆಸಿ ಇಟ್ಬಿಟ್ಟಿವಿ ಅಂದ್ರೆ ಮನೇದು ಮುಗಿತೈತಿ ಮತ್ತು ಮುಂದೆ ಏನಾಗುತ್ತಂತ ನೋಡೋಣ ಬನ್ನಿ ಸ್ನೇಹಿತರೆ ಬರ್ರಿ ಇವೆಲ್ಲ ಬಾಂಡೆ ಸಾಮಾನು ತೆಗಿಯೋಮಂತ ತೆಗೆದು ತಿಕ್ಕಿ ತೊಗೊದು ಇಟ್ಬಿಡಮ್ಮಂತ ದೀಪಾವಳಿ ಅಂದರೆ ಭಾಳ ಕೆಲಸ ಇರ್ತದಲ್ರಿ ಸ್ನೇಹಿತರೆ ನಮ್ಮ ಮನೆಯವರು ಒಬ್ಬರನ್ನ ಯಾರನ್ನಾದರೂ ಹೆಣ್ಮಗಳ ಕೆಲಸದವ್ರನ್ನ ಕರ್ಕೋ ಅಂತಂದರು ಕರ್ಕೋದೇನು ದೊಡ್ಡದಲ್ಲ ಅವರು ನಮಗೆ ಅವ್ರಿಗೆ ಅಜಗಜ ಅಂದ್ರೆ ವ್ಯತ್ಯಾಸ ಆಗಿಬಿಡುತ್ತಾ ಅವ್ರ ಮುಂದೆ ಮತ್ತು ಮುಂದಿನ ಮನೆಗೆ ಹೋಗ್ಬೇಕಿರ್ತೈತೆ ಅವ್ರ ಕೆಲಸ ಮಾಡೋಕ್ಕೆ ಹಾಗಾಗಿ ತೋದಿಟ್ಟು ತಿಕ್ಕಿಟ್ಟು ಹೋಗ್ಬಿಡ್ತಾರೆ ಸೊ ತಿಕ್ಕಿ ತೊಳಿಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ಅವರು ಅದು ಒಣಗಿಂದ ಬೂಸ್ ಬೂಸ್ ಹಂಗೆ ಇರುತ್ತೆ ನಾನು ಒಂದು ಟೈಮ್ ನೋಡಿದ್ದೀನಿ ಹಾಗಾಗಿ ನಾನೇ ತಿಕ್ಕಿ ಒಂದೊಂದಾಗಿ ತಿಕ್ಕಿ ಒಂದೊಂದಾಗಿ ತೋದ್ರು ಆತ ಅಂದ್ಕೊಂಡು ತಿಕ್ಕೊಂಬನ್ನಿ ಸ್ನೇಹಿತರೆ ನೋಡ್ರಿ ನಾನು ಇಲ್ಲಿ ಶೆಲ್ಫ್ ಮೇಲೆ ಬಂದಿದ್ದೀನಿ ಇಲ್ಲಿಂದ ಈ ಥರ ವ್ಯೂ ಕಾಣಿಸುತ್ತಲ್ಲ ಸ್ನೇಹಿತರೆ ಈಗ ಇಲ್ಲಿ ಒಂದು ಧೂಳು ಭಾಳ ಬಿದ್ದಿರ್ತೈತಿ ಸ್ನೇಹಿತರೆ ನಿನ್ನೆ ಇಲ್ಲಿ ಮ್ಯಾಗ ಹತ್ತಾಕ ಅಂಜಿಕ್ ಬಂತು ಮಗನ ಹತ್ತಿಸಿದ್ದೆ ಆದರೂ ಅವನಿಗೆ ನಿಲುಕ್ಲಿಲ್ಲ ನಾನೇ ಸ್ವಲ್ಪ ಹೆಂಗಾರ ಧೈರ್ಯ ಮಾಡಿ ಹತ್ತಿದ್ರೆ ಆಯ್ತು ಅಂದ್ಕೊಂಡು ಹತ್ತಿದ್ದೀನಿ ನೋಡ್ರಿ ಇವತ್ತು ಕಾಲು ಸ್ಲೀಪ್ ಹಾಕೋವಂತ ಅಂಜಿಕೆ ಬರ್ತೈತ್ರಿ ಇಲ್ಲಿ ಹತ್ತಾಕ ನೋಡ್ರಿ ಗಾಡಿ ಕಿತ್ತು ಕಿತ್ತಿ ಉದುರಿ ಉದುರಿ ಹಿಂಗತೆ ಆಗ್ಯಾವಿಲ್ಲ ಇಷ್ಟು ಧೂಳು ಇತ್ತು ಇದು ಹೊಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬಾಂಡೆ ಸಾಮಾನ್ಯಾಗ ಬರ್ತಿತ್ತು ಹಂಗಾಗಿ ಹೊಡ್ಕೊಂಡೆ ಇಲ್ಲಿ ನೋಡ್ರಿ ಸ್ವಲ್ಪ ಮ್ಯಾಗ ಧೂಳು ಇದು ತಯಾಗ ಬರ್ಲಾರ್ದಂಗ ಮಾಡ್ಬಿಟ್ರಿ ನಮ್ಮ ಮನೆಯವರು ಅದ್ರೊಳಗೆ ತೆಗಿಬೇಕಾದ್ರೆ ಎಲ್ಲ ಅಲ್ಲಿ ಮಳೆ ಬಡ್ದಾರಲ್ಲ ಮಳೆ ತೆಗಿಯಕ್ಕೆ ಬರ್ಲಾರ್ದಂಗಾಗಿ ಅವು ತೆಗೆದ್ರೆ ಪೂರ್ತಿ ಕಡಿಗೆನೇ ಆಗುತ್ತೆ
ಸ್ನೇಹಿತರೆ ಈ ಶೆಲ್ಫ್ ಬರ್ಲದಂಗ್ ಮಾಡಿಬಿಟ್ಟಾರ ಆಕಡೆ ಈಕಡೆ ಮಳೆ ಬರ್ದಿದ್ದರಲ್ಲ ನಮ್ಮ ಯಜಮಾನರು ಅದನ್ನ ಅಲ್ಲೇ ಮಣಿಸಿಬಿಟ್ಟಾರ ಅದು ಶೆಲ್ಫ್ ಕಡೆಗೆ ತಕ್ಕೋಬೇಕಾದ್ರೆ ಅದನ್ನ ಮಳೆ ಕಿತ್ತೆ ತಕ್ಕೋಬೇಕಾಗುತ್ತೆ ಸೊ ಹಾಗಾಗಿ ಅವರು ಬಂದ ಮೇಲೇ ತಿಕ್ಕಕ ತೊಳೆಯಕ ತಗೊಂಡ್ರಾಯ್ತು ಅಂದ್ಕೊಂಡು ಅದನ್ನ ನಾನಂತರ ಕಡೆಗೆ ತಗಿಲಿಲ್ಲ ರೀ ಯಾಕಂದ್ರೆ ಅದರೊಳಗೆ ಇನ್ನೂ ಸಾಮಾನು ಅದಾವು ಅವರು ಬಂದ ಮೇಲೆ ತೆಗೆದು ಕೊಡ್ತಾರೆ ಅವಾಗ ಬೇಕಾದ್ರೆ ಅದನ್ನ ಕಡೆಗೆ ತಗೊದು ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದು ನಮಗೆ ನಿಲ್ಕ ಒಳ್ಳಾಗಿತಿ ಬಹಳ ಹೈಟ್ ಆಗಿತಿ ಹಾಗಾಗಿ ಅದರ ಜಾಗನ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿವಿ ಸೆಲ್ಫಿಂದು ಸೊ ಕೆಳಗೆ ಎಲ್ಲಾದರೂ ಹಾಕೊಂಡ್ಬಿಟ್ರೆ ನಮಗೂ ಹಾಕಕ್ಕೆ ಅನುಕೂಲ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಿ ಇಷ್ಟೆಲ್ಲ ಧೂಳು ಬಂದಿತ್ತು ಧೂಳು ಅಂದ್ರೆ ವಿಪರೀತ ಆಗಿಬಿಡತ್ರಿ ನಮ್ಮ ಮನೆಯೊಳಗೆ ಸೊ ಅದೊಂದು ಗ್ವಾಡಿ ಹಾಕೋ ಪದರು ಪದರು ಕಿತ್ತಾಕತ್ತು ಬಿಡೈತಿ ಒನ್ ಟೈಮ್ ಅಂತ ನಾವು ಅಡುಗೆ ಮಾಡಿಟ್ಟಾಗ ಅಡುಗೆ ಒಳಗೆ ಬಿದ್ದುಬಿಡಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಅದನ್ನೇ ಮತ್ತೆ ಮ್ಯಾಗಿನ ಮ್ಯಾಗಿಲ್ ತೆಗೆದು ಊಟ ಮಾಡಿದ್ವಿ ಪಲ್ಲದ ಮ್ಯಾಗ ಬಿದ್ದಿತ್ತು ಸೊ ಪದರು ಪದರು ಕಿತ್ತಾಕತ್ತೈತ್ರಿ ಮೊದಲೇ ಎಲ್ಲ ಮನೆ ಮಳೆ ಬಂದಾಗ ತಾವು ಹಿಡಿದಿತ್ತಂತ ಅಂದರೆ ತಂಪು ಹಿಡಿದಿತ್ತಂತ ನೀರು ಮಳೆ ನೀರು ನಿಂತು ಸೊ ಆವಾಗಿಂದು ಇನ್ನೂ ಆದರೂ ಬಿಡ್ತಾನೆ ಇಲ್ಲ ಪದರ ಪದರ ಕಿತ್ತುತ್ತೆ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲರಿಗೂ ಪೇಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಪೇಂಟು ತರಿಸಿ ಇಟ್ಕೊಂಡಿವಿ ಸ್ನೇಹಿತರೆ ಕಿಚನ್ ರೂಮಿನ ಸ್ವಲ್ಪ ಕಿಚನ್ ರೂಮಿಗೆ ಎಷ್ಟಾಗುತ್ತಲ್ಲ ಅಷ್ಟು ನಾವೇ ಹಚ್ಕೋಬೇಕಂತ ಮಾಡೀವಿ ಮತ್ತು ಅವ್ರ ಆಫೀಸ್ ಕಡೆಯಿಂದ ಬಂದವರು ಯಾವಾಗಾದರೂ ಹಚ್ಚಲಿ ನಮ್ಮ ದೀಪಾವಳಿಗಾದರೂ ಅಡುಗೆ ಮನೆ ಕ್ಲೀನ್ ಇರಲಿ ಅಂತ ಅಂದ್ಕೊಂಡು ನಾವು ಹಚ್ಕೋಬೇಕಂತ ಮಾಡಿದ್ದೀವಿ ನನಗೆ ಎಷ್ಟಾಗುತ್ತಲ್ಲ ಅಷ್ಟೇ ಸೆಲ್ಫ್ನ ನೀರು ಹಾಕಿ ತೊಳಿತಾ ಇದ್ದೀನಿ ಸ್ನೇಹಿತರೆ ನಮ್ಮ ಯಜಮಾನರು ಬಂದ ಮೇಲೆ ಬಿಚ್ಚಿ ಕೊಟ್ಟಾಗ ಆಮೇಲೆ ಮತ್ತೆ ನಾವು ನೋಡಿದ್ರಾಯ್ತು ಅಂದ್ಕೊಂಡು ಈಗ ಅದು ಕಸ ಹೊಡೆದ ಮೇಲೆ ಧೂಳಾಗಿತ್ತಲ್ಲ ಆ ಧೂಳಾದರೂ ಹೋಗಲಿ ಅನ್ನೋದಕ್ಕಾಗಿ ನಾನು ನೀರು ಹಾಕ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರಿ ಹೀಗೆ ಅಂತ ಹೇಳ್ತಾ ಈಗ ಮುಂದಿಂದು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಈಗ ಸೆಲ್ಫ್ ಅಂತ್ರೂ ಬಾಂಡೆ ಹಾಗೆ ದಬ್ಬಾಕೋದು ಅಂದರೆ ಬಾಂಡೆ ಇಡುವಂಥ ಪ್ಲೇಟ್ ಇಡುವಂಥ ಸೆಲ್ಫ್ ಅಂತ್ರೂ ನನಗೆ ಆದಷ್ಟು ಮ್ಯಾಲಿಂದನೇ ಕ್ಲೀನ್ ಮಾಡ್ಕೊಂಡ್ರೆ ರೀ ಆಮೇಲೆ ನಮ್ಮ ಯಜಮಾನರು ಡ್ಯೂಟಿಯಿಂದ ಬಂದ ಮೇಲೆ ಅದನ್ನು ತೆಗೆದು ಕೊಟ್ಟಾಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡುವಾಗ ಸ್ವಚ್ಛಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಶಿಫ್ಟ್ ಮಾಡಿರಾಯಿತು ಈಗ ನಾವೇನು ಎಲ್ಲ ಕಿಚನ್ಗೆ ಬೇಕಾಗುವಂಥ ಸಾಮಾನುಗಳು ಇಡ್ತೀವಲ್ಲ ಅವನ್ನ ಸೆಲ್ಫ್ನ ಈಗ ಕ್ಲೀನಾಗಿ ತೊಳ್ಕೊಳಕತ್ತೀನಿ ಒಂದೊಂದಾಗಿ ಒಂದು ನಾಲ್ಕೈದು ಅದಾವೆ ರೀ ಅವೆಲ್ಲ ತೊಳ್ಕೊಂಡ ಮೇಲೆ ನೋಡಿರಿ ಇವನ್ನೆಲ್ಲ ನೋಡ್ತಾ ಇದ್ರಲ್ಲ ಇದೇನ ಈಗ ತೊಳ್ಕೊಬೇಕಾಗೈತೆ ಸ್ನೇಹಿತರೆ ಮ್ಯಾಲೆ ಎರಡು ಸ್ಟೆಪ್ ಖಾಲಿ ಮಾಡಿನಲ್ಲ ಅವನು ಒಂದೊಂದಾಗಿ ಕ್ಲೀನ್ ಮಾಡಿಕೊಂಡು ಒಂದೊಂದಾಗಿ ತಿಕ್ಕಿ ತೊಳೆದಿಟ್ಬಿಡಮ್ಮಂತ ಯಾಕಂದರೆ ಅಷ್ಟು ಸಾಮಾನು ಕಾಲಾಗ ಆಗಿಬಿಡ್ತವೆ ಇಲ್ಲೆಲ್ಲ ಹಸಿಮ ಆಗ್ಬಿಟ್ಟಿದ್ದೀನಿ ಹಾಗಾಗಿ ಗಿಜಿ ಗಿಜಿ ಅನ್ನೋದಕ್ಕಿಂತ ಒಂದು ಅಲ್ಲಿ ಏನೇನು ಮ್ಯಾಗ ಇಟ್ಟಿದ್ವಲ್ಲ ಅವನಷ್ಟೇ ತೊಳೆದು ಮತ್ತು ಒಂದನೇ ಸ್ಟೆಪ್ಪಿಗೆ ಎರಡನೇ ಸ್ಟೆಪ್ಪಿಗೆ ತುಂಬಿಸ್ಬಿಡಮ್ಮ ಮತ್ತು ಇವನ್ನೆಲ್ಲ ಇವನೇನು ಕೆಳಗಿಟ್ಟು ಅದಾವಲ್ಲ ಸ್ನೇಹಿತರೆ ಅವನು ಮತ್ತು ಅವನು ತೆಗೆದಿಟ್ಟು ಆಮೇಲೆ ಅವನ ಮ್ಯಾಗಿಟ್ಟು ಇವನ್ನ ತೊಗೊಂಡು ತಿಕ್ಕೊಮ್ಮಂತ ಇಲ್ಲಾಂದರೆ ಅಷ್ಟು ತುಂಬಿಟ್ಟು ನೋಡ್ರಿ ಇಲ್ಲೇ ತಿಕ್ಕಕ್ಕೂ ಗಾವಾಗಂಗಿಲ್ಲ ಇವೆಲ್ಲ ತಿಕ್ಕಿದ್ದು ಸ್ನೇಹಿತರೆ ತಿಕ್ಕಿ ಕಡೆ ತೆಗೆದಿಟ್ಟಿನಿ ಇವೇನದವಲ್ಲ ಈ ಸೈಡ್ ಇಟ್ಟಿದ್ದು ತಿಕ್ಕವೀಗ ಹಾಗಾಗಿ ಸ್ವಲ್ಪ ಜಾಗ ಕಡಿಮೆ ಇದ್ದಕ್ಕೆ ಸ್ವಲ್ಪ ಸ್ವಲ್ಪ ತಿಕ್ಕಿ ಸ್ವಲ್ಪ ಸ್ವಲ್ಪ ಇಟ್ಬಿಡೋಮಂತ ಹಂಗಂದರೆ ಕಂಫರ್ಟೇಬಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ನೋಡಿ ಸ್ನೇಹಿತರೆ ಎಲ್ಲ ಸ್ವಲ್ಪ ಖಾಲಿ ಮಾಡಿಬಿಟ್ಟೆ ಈಗ ಅವನ್ನ ತೊಳ್ಕೊಂಡು ಸ್ವಲ್ಪ ಪಿನಲ್ ಹಾಕಿ ತೊಳ್ಕೊಳಂಬ್ರಿ ಅಂದರೆ ಹಲ್ಲಿ ಬರೋಂಗಿಲ್ಲ ಅದನ್ನ ಸ್ವಲ್ಪ ಈಗ ಕಸ ಹೊಡ್ಕೊಂಡು ಪಿನಲ್ ಹಾಕಿ ನೀರು ಹಾಕಿ ತೊಳ್ಕೊಂಬಿಟ್ಟಿವಿ ಅಂದರೆ ಹಲ್ಲಿ ಪಲ್ಲಿ ಅದು ವಾಸನೆಗೆ ಪಿನಲ್ ವಾಸನೆಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ರೀ ಮತ್ತು ಸ್ವಲ್ಪ ಹಾಕ್ತೀನಿ ಒಂದು ಡ್ರಾಪ್ನಷ್ಟ ಮತ್ತು ಏನಾದರೂ ತಿನ್ನೋ ಐಟಮ್ ಇಟ್ಟಿರ್ತೀವಿ ಅದು ಮತ್ತು ಹೋಗ್ಬಾರ್ದಲ್ಲ ಸ್ಮೆಲ್ ಏನೇ ಅದಕ್ಕೆ ಅಂಟ್ಕೊಂಡಿರಲಿಲ್ಲ ಅಂದರೂ ಕೂಡ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ತೊಳ್ಕೊಳಂಬ್ರೆ ಸ್ನೇಹಿತರೆ ತೊಳ್ಕೊಂಡು ಒಂದು ಅರ್ಧ ತಾಸು ಬಿಡಮ್ಮಂತ ಇವಷ್ಟು ಬಾಂಡೆ ಎಲ್ಲ ತೊಳೆದು ಹಾಕಿದೆ ರೀ ಮ್ಯಾಗಿಲು ಸ್ವಲ್ಪ ಕೆಳಗಿಲು ಇವನ್ನೆಲ್ಲ ತೊಳೆದು ಹಾಕಿದೆ ಸ್ನೇಹಿತರೆ ಈಗ ಅದು ಸ್ವಲ್ಪ ಒಂದು ತೊಳ್ಕೊಂಡು ಒಣಗಲಿ ರೀ ಸ್ವಲ್ಪ ಪ್ಯಾನ್ ಹಚ್ಚಿಬಿಡ್ತೀನಿ ಮ್ಯಾಗಿನ ಕಿಚನ್ ರೂಮ್ನಾಗ ಒಂದು ಪ್ಯಾನ್ ಐತಿ
ಪ್ಯಾನ್ ಹಚ್ಚಿಬಿಟ್ಟು ಅಂದರೆ ಎಲ್ಲ ಒಣಗಿ ಬಿಡ್ತಾವು. ಈಗ ಬರ್ರಿ ಸ್ನೇಹಿತರೆ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಂತ ಅದನ್ನು ತೊಳೆದ್ಬಿಟ್ಟು ಹೋದ್ನಿ ಅಂದರೆ ಒಣಗಿದಂಗೆ ಆಗುತ್ತೆ. ಸ್ವಲ್ಪ ಒಣಗಿಂದಷ್ಟು ಸಾಮಾನ ಶಿಫ್ಟ್ ಮಾಡೋಕ್ಕೆ ಬರ್ತಾರೆ. ಬರ್ರಿ ಒನ್ ಡ್ರಾಪ್ ವಿನಾಲ್ ಹಾಕಿ ತೊಳಿಯುವಂಥ ಸ್ವಲ್ಪನ. ಸ್ನೇಹಿತರೆ, ಈಗೆಲ್ಲ ಸ್ನಾನ ಮಾಡ್ಕೊಂಬಂದೆ, ಪೂಜೆನ ಆಯಿತು, ಟಿಫಿನ್ ಮಾಡಿದೆ, ಬೆಳಗ್ಗೆ ಅವಲಕ್ಕಿ ಮಾಡಿದೆ ಅಂತ ಹೇಳಿದ್ನೆಲ್ಲ. ಸ್ವಲ್ಪ ಇನ್ನೂ ಸ್ವಲ್ಪ ಉಳಿದಿತ್ತು ಸ್ನೇಹಿತರೆ. ಇವಾಗ ಟೈಮು ಎಲ್ಲ ಮಾಡಿಕೊಂಡು ಬರೋತ್ಲೇ 12:35 ಆಗೈತೆ ನೋಡ್ರಿ. ಇನ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಡೈಲಿ ಅಡುಗೆ ಮಾಡ್ಕೋಬೇಕಾದ್ರೆ, ಕಂಪ್ಲೀಟಾಗಿ ಮುಗಿಬೇಕಾದ್ರೆ 12 ಗಂಟೆ ಆಗ್ತಿತ್ತು. ಯಾಕಂದರೆ ನಮ್ಮ ಹಸ್ಬೆಂಡು ಆಫೀಸ್ನಿಂದ ಬರಬೇಕಾದ್ರೆ 11 ಗಂಟೆಗೆ ಊಟಕ್ಕೆ ಬರ್ತಿದ್ರು. ಹಾಗಾಗಿ ಡೈಲಿ 12 ಗಂಟೆ ಅನ್ನೋದ್ಲೇ ಎಲ್ಲ ಕಂಪ್ಲೀಟಾಗಿ ಅಡುಗೆ ಮಾಡಿ ಮುಗಿಸ್ಕೋಬೇಕಿತ್ತು. ಬಟ್ ಇವತ್ತು ಸ್ವಲ್ಪ ಲೇಟ್ ಮಾಡಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತೈತಿ, ನಾನು ಮನೆ ಇವತ್ತು ಎಲ್ಲ ಕ್ಲೀನ್ ಮಾಡಾಗತ್ತಿದ್ದೆ, ಬಾಂಡೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಾಗತ್ತಿದ್ದೆ. ಅದ್ರ ಜೊತೆಗೆ ನನಗೂ ಒಂದು ಇವತ್ತು ಅಡುಗೆ ಮಾಡಿ ಮಾಡ್ಲಾರಂಥದ್ದು ಬಂತು. ಯಾಕಂದರೆ ನಮ್ಮ ಹಸ್ಬೆಂಡು ಆಫೀಸ್ ಕಡೆಯಿಂದ ಬೇರೆಯವರ ನಮ್ಮ ಯಜಮಾನರ ಜೊತೆಗೆ ಕೆಲಸ ಮಾಡುವರ ಮಗನ ಇವತ್ತು ನಾಮಕರಣ ಐತಂತೇಳಿ, ಹಾಗಾಗಿ ಎಲ್ಲ ಫ್ಯಾಮಿಲಿ ಸಮೇತ ಕರೆದಿದ್ರು. ಬಟ್ ನಮ್ಮ ಕೆಲಸ ಇರೋ ಸಲುವಾಗಿ ಹೋಗಲಿಲ್ಲ. ನಮ್ಮ ಯಜಮಾನರು ಅಲ್ಲೇ ಊಟ ಮಾಡ್ಕೊಂಬರ್ತೀನಿ, ನಿಮ್ಮ ಅಷ್ಟಕ್ಕೆ ನೀವೇ ಅಡುಗೆ ಮಾಡ್ಕೊರಿ ಅಂದರು. ನಮ್ಮನ್ನೆಲ್ಲರೂ ಕರೆದಿದ್ರು ಫ್ಯಾಮಿಲಿ ಸಮೇತ. ನಾವು ಈ ಮಗನ ಇದ್ದಿಲ್ಲ, ಸ್ಕೂಲ್ಗೆ ಹೋಗಿದ್ದ, ಹಾಗಾಗಿ ನೀವೊಬ್ಬರ ಹೋಗಿ ಬರ್ರಿ, ನಂದು ಕೆಲಸ ಐತಿ ದೀಪಾವಳಿ ಮುಂದೆ ಅಂತ ಅಂದ್ಕೊಂಡು ಬಿಟ್ಟೆ. ಯಾಕಂದರೆ ನಂದು ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗಾಗಿ ಹೋಗಲಿಲ್ಲ. ಅವ್ರು ಊಟಕ್ಕೆ ಬರಲಾರ ಸಲುವಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಾಕತ್ತೀನಿ. ಇನ್ನೇನು ಇನ್ನು 11:30 ಆಯಿತು, ಇನ್ಮೇಲೆ ಮಗ 2 ಗಂಟೆಗೆ ಬರ್ತಾನೆ. ಇವತ್ತೇನಿಲ್ಲ ರೀ, ನೈಟ್ ಎಲ್ಲ ರೊಟ್ಟಿ ಪಲ್ಯ ಮಾಡಿರಾಯ್ತು ಅಂದ್ಕೊಂಡು, ಈ ಮಧ್ಯಾಹ್ನಕ್ಕೆ ಓನ್ಲಿ ಅನ್ನ ಸಾಂಬಾರು ಮಾಡಿರತ್ತು, ತೊಗರಿಬೇಳೆ ಸಾರು ಅನ್ನ ಅಂತ ಅಂದ್ಕೊಂಡು ಮಾಡಾಕತ್ತೀನಿ ರೀ. ಬನ್ನಿರಿ, ಈಗ ಇಷ್ಟೊತ್ತನ ಕೆಲಸ ಆಯಿತು, ಈಗ ಅನ್ನ ಸಾಂಬಾರು ಮಾಡೋಮಂತ ನೋಡ್ರಿ. ಇಷ್ಟು ತೊಗರಿಬೇಳೆನ ಹಾಕಿದ್ದೀನಿ ಸಾರಿಗೆ. ಇದ್ರಾಗ 2 ಟೊಮೆಟೊನ ಹೆಚ್ಚಾಕ್ಬಿಡಮಂತ, ಕಟ್ ಮಾಡಿ ಹಾಕಿಬಿಟ್ರೆ ಕುದಿಯಾಕಿಟ್ಬಿಟ್ರೆ ರಸ ರಸ ಎಲ್ಲ ಇರೋದು ಹುಳಿ ಹುಳಿ ಆಗಿ ಟೇಸ್ಟ್ ಕೊಡುತ್ತಂತ ಸ್ನೇಹಿತರೆ. ಆಯ್ತು ರೀ, ಇದಕ್ಕೆ ಎಷ್ಟು ಬೇಕಲ್ಲ ನೀರು ಅಷ್ಟು ಹಾಕಿ ಇನ್ನೇನು ಡಕ್ಕನ್ ಮುಚ್ಚಿ ಕುದಿಯಾಕಿಡಮಂತ. ಇದು ಕುದ್ಮೇಲೆ ಇದ್ರೊಳಗೆ ಅನ್ನ ಮಾಡಿರತ್ತು, ಸಾರು ಬೇರೆ ಕಡೆ ಒಗ್ಗರಣೆ ಹಾಕ್ಕೊಂಡ್ರಾಯ್ತು ಅಂತ. ಈ ಸೇರಿ ಕುದಿಯಾಕಿಟ್ಟು ಇದೊಂದೇನು 15 ನಿಮಿಷನಾಗ ಕುದ್ದು ಬಿಡುತ್ತಾ. ಇನ್ನು ಅನ್ನ ಸಾರು ಮಾಡಿಬಿಟ್ರೆ ಎರಡು ಮಕ್ಕಳ ಮಗ ಬರ್ತಾನೆ, ಮಗಗೂ ಆಗುತ್ತೆ ನನಗೂ ಆಗುತ್ತೆ ಊಟಕ್ಕೆ. ನಿನ್ನೆ ಸ್ನೇಹಿತರೆ ಬಟ್ಟೆ ಮಷಿನ್ಗೆ ಹಾಕುವಾಗ ಸ್ವಲ್ಪ ಹೆಚ್ಚಿಗಾಗಿದ್ದು, ಸೊ ನಾಳೆಗೆ ಮತ್ತೆ ನಾಳೆ ಬಟ್ಟೆ ಹಾಕಿ ಹಾಕುವಾಗ ಅಂತ ಹಾಕಿರೋ ಅಂದ್ಕೊಂಡು ಕರ್ಟನ್ನು ಮತ್ತು ಇನ್ನೊಂದಿಷ್ಟು ಬೆಡ್ಶೀಟ್ಗಳು ಇದು. ಸೊ ಹಂಗಾಗಿ ಒಂದ ಟೈಮ್ಗೆ ಹಾಕಿದ್ರೂ ಸ್ವಚ್ಛನ ಆಗಂಗಿಲ್ಲ. ನಾವು ಮತ್ತೆ ಭಾಳನೂ ಲೋಡ್ ಹಾಕುತ್ತ ಮಷಿನ್ಗೆ ಅಂದ್ಕೊಂಡು ಇವತ್ತು ಸ್ವಲ್ಪ ಹಾಕಿದ್ರಾಯ್ತು. ಇನ್ನೂ ಹಬ್ಬ 2-3 ದಿನ ಐತಲ್ಲ ಅಂದ್ಕೊಂಡು ಬಿಟ್ಟೆ ಸ್ನೇಹಿತರೆ. ಈಗ ಮಷಿನ್ಗೆ ಹಾಕೊಂಬಂತೀರಿ ಬಟ್ಟೆನ. ಮತ್ತು ಯಾವ್ದು ಅದವನ್ನು ನೋಡ್ಕೊಂಬರ್ತೀನಿ ರೀ ಇನ್ನೊಂದೆರಡು, ಯಾಕಂದರೆ ಇನ್ನೊಂದು ಸ್ವಲ್ಪ ಹಿಡಿದಿದೆ ಮಷಿನ್ನು ಬಟ್ಟೆನ. ಬಟ್ಟೆ ಭಾಳ ಇಲ್ಲ ಸ್ನೇಹಿತರೆ, ಸ್ವಲ್ಪ ಇದು, ಯಾಕಂದರೆ ಡೈಲಿ 2-3 ಸಾರಿ ಹಾಕಿದ್ದೆ ಮೊನ್ನೆ ಮಷಿನ್ಗೆ. ಸೊ ಹಾಗಾಗಿ ಭಾಳ ಇಲ್ಲ, ವಿಷ ಹಾಕಿಬಿಡಮ್ಮಂತ. ಮತ್ತು ನಾಳೆಗಂತ ನಿಂತರೆ ಮತ್ತೆ ಮಳೆ ಬರಲಿ ಬಿಡಲಿ ಒಣಗಬೇಕಲ್ಲ, ಕರ್ಟನ್ ಎಲ್ಲ ಹಾಕಬೇಕಲ್ಲ ಮತ್ತು ಹಬ್ಬಕ್ಕೆ. ಹಂಗಾಗಿ ಹಾಕೊಂಬ್ರಿ ಈಗ ಸಾಬೂನ್ ಪುಡಿನ ಸ್ವಲ್ಪ ಕಂಫರ್ಟ್ ಹಾಕೊಂಬಂತ. ಬರೇ ಕರ್ಟನ್ ಅದಾವೆ ಸ್ನೇಹಿತರೆ, ಹಂಗಾಗಿ ಇಲ್ಲಿ ಎಕ್ಸ್ಪ್ರೆಸ್ ವಾಶ್ ಅಂತ ಐತಲ್ಲ ಅಲ್ಲಿಗೆ ಕೊಟ್ಬಿಡಮ್ಮ. ಒಂದು 40 ನಿಮಿಷದೊಳಗೆ
40 ನಿಮಿಷ ಕೊಟ್ಟಿ ನೋಡು 40 ನಿಮಿಷದೊಳಗೆ ವಾಶ್ ಆಗಿ ಬಂದ್ಬಿಡ್ತವು ಸೋ ಇನ್ನೇನು ಬ್ಯಾಳಿ ಕುದಿಯಕ್ಕೆ ಇಟ್ಟಿನಿ ಅನ್ನ ಆಗೋದಷ್ಟೇ ಬಾಕಿ